ಕುದುರ್ನಿಸ್ತೆ ಸ್ವಾಗತ. ನಾನು ನಿಮ್ಮ ಸುದ್ದಿ ಮಿತ್ರ ಕುದೂರು ಮಹೇಶ್. ಮಾಗಡಿ ತಾಲೂಕು ಕುದೂರು ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ JDS ಬೆಂಬಲಿತ ಅಭ್ಯರ್ಥಿ ಶ್ರೀಮತಿ ಕುಸುಮ ಹೊನ್ನರಾಜು ಹಾಗೂ ಉಪಾಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ CS ರಮ್ಯಜ್ಯೋತಿ ರಾಜೇಶ್ ಅವರು ಆಯ್ಕೆಯಾದರು. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಎರಡನೇದಾಗಿ ಕುದೂರಿನ ಸಮಸ್ತ ಜನಗಳಿಗೆ ಆಶಿಸಿದರೆ ಆಶೀರ್ವದಿಸಿದರೆ ಆಶೀರ್ವದಿಸಿದರೆ ಅವ್ರಿಗೆಲ್ಲ ಕೋಟಿ ಕೋಟಿ ನಮಸ್ಕಾರ. ಅವರಿಗೆ ಅಗ್ರಿದೆ, 4 ಕೋಟಿ ಲೀಡ್ ಬಂದಿದೆ. ನಿಮಗೆ ಗೆಲುವು ನೆನೆ ಗೊತ್ತಿದೆ ಮೇಡಮ್? ಇಲ್ಲ ಸರ್, ನನಗೆ ಈ ಕ್ಷಣ ಗೆಲುವೇ ಇದು ನಂಬರ್ ಎಣಿಕೆ ಆಗೋ ಕ್ಷಣದವರೆಗೂ ನನಗೆ ಅದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ನಾನು ಅಷ್ಟೊಂದು ಟೆನ್ಷನ್ನು ಮಾಡ್ಕೊಂಡಿರಲಿಲ್ಲ, ಏನಿಲ್ಲ, ನಾರ್ಮಲಾಗಿ ಇದ್ದೆ. ಏನಾಗುತ್ತೆ ಅದು ಅಭಿಪ್ರಾಯ ನನಗಿರಲಿಲ್ಲ, ಯಾವುದು ಗೆಲ್ತೀನಿ ಅನ್ನೋ ಅಭಿಪ್ರಾಯ. ಬಹುತೇಕ ಕಾಂಗ್ರೆಸ್ ಸದಸ್ಯರು ಇದ್ದಾರೆ ಪಂಚಾಯತಿಲಿ, ಮುಂದೆ ನಡೆಯ ಮುಂದೆ ಪಂಚಾಯತಿ ನಡ್ಕೊಂಡು ಹೋಗಕ್ಕೆ ಎಲ್ಲೋ ಒಂದ್ ಕಡೆ ಒತ್ತಡ ಆಗಲ್ಲ ಮುಖಾಂತರ ನೋಡಿದ್ರೆ ಸರ್? ಜನಸಾಮಾನ್ಯರಿಗೆ ಅದರಿಂದ ಉಪಯೋಗ ಆಗಬೇಕು, ಪಂಚಾಯತಿಯಿಂದ ಏನು ಸೌಕರ್ಯಗಳು ಸಿಗಬೇಕು ಅದು ಪಂಚಾಯತಿಯಿಂದ ಸಿಗಬೇಕಷ್ಟೇ ನನ್ನ ಉದ್ದೇಶ. ನಮ್ಮ ವರಿಷ್ಠ ನಾಯಕರಿಗೆ ಏನು ಹೇಳ್ತೀರಾ? ಏನು ಹೇಳ್ತೀನಿ ಅಂದ್ರೆ ಏನು ಹೇಳಿಲ್ಲ. ಈಗ ಎಲ್ಲರಿಗೂ ಧನ್ಯವಾದ ಆಶೀರ್ವಾದ ಇದೆ, ಅವ್ರ ಮುಖಾಂತರ ನಾವು ಈ ಸ್ಥಾನಕ್ಕೆ ಬಂದಿದ್ದೀವಿ, ಅವ್ರಿಗೂ ಚಿರಋಣಿಯಾಗಿರ್ತೀವಿ. ಮೇಡಮ್, ಈ ಸಲಿನ ಅಧ್ಯಕ್ಷರಿಗೆ ಈ ಸಲ ಅಧ್ಯಕ್ಷರು ಬಹಳ ಪೈಪೋಟಿ ನಡೆದಿತ್ತು. ಒಂದ್ ಕಡೆ ಅಧ್ಯಕ್ಷ ಆದ ಜವಾಬ್ದಾರಿ ಬೇಜಾನೆ ಇದೆ, ಪರಿಶಿಷ್ಟ ಪಂಗಡಗಳು ಅಂಗಡಿ ಮಳಿಗೆಗಳು ಕೊಡಬೇಕು, ದೇವಸ್ಥಾನ ಜಾಗ ರಕ್ಷಿಸಬೇಕಿದೆ, ಪಂಚಾಯತಿ ಜಾಗ ರಕ್ಷಿಸಬೇಕಿದೆ. ಇವಕ್ಕೆಲ್ಲ ನೀವು ರೆಡಿ ಇದ್ದೀರಾ? ಅದರಲ್ಲಿ ಹೊಂದಾಣಿಕೆ ರಾಜಕೀಯ ಮಾಡ್ಕೊಂಡು ಹೋಗ್ತೀರಾ? ಮುಂದಿನ ದಿನಗಳಲ್ಲಿ ಏನೇ ಸಮಸ್ಯೆ ಇದ್ರೂ ಸರಿಪಡಿಸ್ಕೊಂಡು ನ್ಯಾಯಯುತವಾಗಿ ಅಧಿಕಾರ ಪಂಚಾಯತಿಯಿಂದ ತಪ್ಪಾಗಬಾರ್ದು ಆ ರೀತಿ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶ ಇದೆ ಸರ್.